ತುಂಬಾ ಜನ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದಿರ್ತೀರಾ, ಅದರಿಂದ ಹಳ್ಳಿ ಲೈಫ್ ಯಾವ ತರ ಇರುತ್ತೆ, ಅಲ್ಲಿರೋ ಜನ ಹೆಂಗಿರ್ತಾರೆ ಅನ್ನೋದನ್ನ ಊಗೇನು ಮಾಡಕ್ಕಾಗಲ್ಲ. ಅಂತವ್ರಿಗೋಸ್ಕರನೇ ಈ ವಿಡಿಯೋ. ಅದರಿಂದ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಲ್ಲಿ ಒಳಗಡೆ ಎಂಟ್ರಿ ಆಗಕ್ಕೆ ಪರ್ ರೆಡ್ಗೆ 100 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಫಸ್ಟ್ 50 ರುಪೀಸ್ ಇತ್ತು, ಈಗ 100 ರುಪೀಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಳಗಡೆ ಹೋದ ತಕ್ಷಣ ನಿಮ್ಗೆ ಒಂದು 2 ಅವರ್ಸ್ ನೀವು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಮಾತ್ರನೇ ಇಲ್ಲಿರೋ ಎಲ್ಲಾ ಪ್ಲೇಸಸ್ನ ಕವರ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಇದು ಒಂದು 5 ರಿಂದ 6 ಎಕರೆ ಭೂಮಿಯಲ್ಲಿ ಮಾಡಿರೋ ಜಾಗ ಅನ್ನೋದ್ರಿಂದ ತುಂಬಾನೇ ಟೈಮ್ ತಗೊಂಡು ನೀವು ಎಲ್ಲದನ್ನು ಸುತ್ತಾಕ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಇದ್ದಿದ್ದ ಎಲ್ಲಾ ತರ ಟ್ರೈಬ್ಸ್ದು ಮನೆಗಳು ಯಾವ ತರ ಇತ್ತು, ಅವ್ರು ಯಾವ ತರ ವ್ಯವಸಾಯ ಮಾಡ್ತಿದ್ರು, ಏನೆಲ್ಲ ಮಾಡ್ತಿದ್ರು, ಮತ್ತೆ ಹೆಂಗ್ ಬದುಕಿ ಬಾಳಿದ್ದಾರೆ ಅನ್ನೋದನ್ನ ಫುಲ್ ಪಿಕ್ಚರೈಸ್ ಮಾಡಿ ನಮ್ ಕಣ್ಮುಂದೆ ತರಕ್ಕೆ ಟ್ರೈ ಮಾಡಿದ್ದಾರೆ. ನೋಡಕ್ಕಂತೂ ಸೂಪರ್ ಆಗಿತ್ತು. ಅದರಿಂದ ನೀವ್ಯಾರಾದ್ರೂ ಈ ರಾಮನಗರ ರೂಟ್ ಅಲ್ಲಿ ಹೋಗ್ತಿದ್ರೆ ಅಂದ್ರೆ ಒಂದು 2 ಅವರ್ಸ್ ಇಲ್ಲಿ ಬಂದು ಟೈಮ್ನ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ. ಇಲ್ಲಿ ತುಂಬಾ ಕಡೆ ಹಳೆ ಕಾಲದಲ್ಲಿ ಯೂಸ್ ಮಾಡಿದಂತ ವಸ್ತುಗಳು ಇಟ್ಟಿದ್ದಾರೆ. ಎಕ್ಸಾಂಪಲ್ಗೆ ಈ ತರ ಬಂಡಿ, ಪಲ್ಲಕ್ಕಿ, ಮತ್ತೆ ಇನ್ನು ಬೇಜಾನ್ ಇದೆ, ತೇರು, ಈ ತರ ಎಲ್ಲಾ ಇದಾವೆ. ನೀವು 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲಾದ್ರೂ ನೋಡ್ಕೊಂಡು ಹೋಗ್ಬೋದು. ಒನ್ಸ್ ನೀವು ಎಲ್ಲಾದ್ರೂ ಮುಗಿಸ್ಕೊಂಡು ಟ್ರೈಬಲ್ ವಿಲೇಜ್ ಒಳಗಡೆ ಹೋದ್ರೆ ಕರ್ನಾಟಕದಲ್ಲಿದ್ದ ಎಲ್ಲಾ ತರವಾದ ಟ್ರೈಬ್ಗಳನ್ನು ಡೈರೆಕ್ಟ್ ಆಗಿ ಅವ್ರ ಮನೆ ಯಾವ ತರ ಇತ್ತು, ಅವ್ರು ಯಾವ ತರ ಇದ್ರು ಅನ್ನೋದನ್ನ ಫುಲ್ ಅಂಡ್ ಫುಲ್ ಚಿತ್ರೀಕರಣ ಬಿಡಿಸಿ ನಿಮ್ಗೆ ತೋರಿಸಿದ್ದಾರೆ. ನೋಡಕ್ಕಂತೂ ಸಖತ್ತಾಗಿತ್ತು. ಅವ್ರ ಮನೆಗಳಂತೂ ಒಳಗಡೆ ಹೋದ ತಕ್ಷಣ ಎಷ್ಟೊಂದು ಕೂಲ್ ಆಗಿತ್ತು ಅಂದ್ರೆ ಅಷ್ಟೊಂದು ಕೂಲ್ ಆಗಿತ್ತು. ಇಲ್ಲಿ ನೀವು ನೋಡ್ಬೋದು 7 ರಿಂದ 8 ತರವಾದ ಟ್ರೈಬ್ಸ್ ಮನೆಗಳು, ಮತ್ತೆ ಅವ್ರ ವಾತಾವರಣ ಯಾವ ತರ ಇದ್ರು, ಯಾವ ತರ ಬೆಳೆದ್ರು ಅನ್ನೋದನ್ನ ಫುಲ್ ಅಂಡ್ ಫುಲ್ ಚಿತ್ರೀಕರಣ ಬಿಡಿಸಿ ನೋಡ್ಸಿದ್ದಾರೆ. ಆರಾಮಾಗಿ ನೋಡಿ ಟೈಮ್ ತಗೊಂಡು, ತುಂಬಾನೇ ಅದ್ಭುತವಾಗಿತ್ತು. ಆಕ್ಚುಲಿ ಹಳ್ಳಿಯಿಂದ ಸಿಟಿಗೆ ಹೋಗಿರ್ತಾರಲ್ಲ ಅವರೆಲ್ಲ ಈ ತರ ನೋಡಿರ್ತಾರೆ, ಅದರಿಂದ ಅಷ್ಟೊಂದು ಅವ್ರಿಗೆ ಇಂಪ್ರೆಸ್ ಆಗಲ್ಲ. ಬಟ್ ಇದು ಯಾರಿಗೆ ಇಂಪ್ರೆಸ್ ಆಗುತ್ತೆ ಅಂದ್ರೆ, ತುಂಬಾ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದಿರ್ತಾರಲ್ಲ ಅಂತವ್ರಿಗೆ ತುಂಬಾನೇ ಆಶ್ಚರ್ಯಗೊಳ್ಳುವಂತ ಒಂದು ವಿಷಯ ಇದು. ಅವರೆಲ್ಲ ಈ ತರ ವಿಷಯಗಳನ್ನ ಫಸ್ಟ್ ನೋಡೇ ಇರಲ್ಲ, ಫುಲ್ ಅಂಡ್ ಫುಲ್ ಲಕ್ಸುರಿ ಲೈಫ್ ಅಲ್ಲಿ ಇದ್ದಿರ್ತಾರೆ. ಅದರಿಂದ ಈ ತರ ಒಂದು ಸೆಟಪ್ ನ ಮಾಡ್ಬಿಟ್ಟು ಇದನ್ನ ನೋಡ್ಸಿದ್ರೆ ಅವರು ಒಂದು ಥಿಂಕಿಂಗ್ ಅಲ್ಲಿ ಬರ್ತಾರೆ, ಓಕೆ ಈ ತರನು ನಮ್ ಜನ ಇದ್ರು ಅಂತ. ಅದರಿಂದ ಅಂತವ್ರಿಗೆ ದಯವಿಟ್ಟು ಈ ತರ ಪ್ಲೇಸಸ್ ನ ಕರ್ಕೊಂಡೋಗಿ ತೋರಿಸಿ. ಅದಾದ್ಮೇಲೆ ಇಲ್ಲೇ ಒಳಗಡೆ ನಡ್ಕೊಂಡು ಹೋಗಕ್ಕೆ ಒಂಥರ ಕಾರ್ಡ್ ಸೆಟಪ್ಪು ಮಾಡಿಟ್ಟಿದ್ದಾರೆ, ಅದು ಒಂಥರ ಚೆನ್ನಾಗಿತ್ತು ನೋಡಿ. ಇವಾಗ ನಾವು ಹೋಗ್ತಿದ್ದೀವಿ, ಬಟ್ ಅಷ್ಟೊಂದು ದೂರ ಏನಿಲ್ಲ, ಒಂದು 5 ಎಕರೆದಲ್ಲೇ ಇರೋದ್ರಿಂದ ನಿಮಗೆ 2 ಅವರ್ಸಲ್ಲಿ ಎಲ್ಲ ಮುಗಿಸ್ಬಿಡ್ಬೋದು. ಪ್ಲಸ್ ನಿಮಗೆ ಓಡಾಡೋಕ್ಕೆ ಮೇ ಬಿ ಒಂದು 1 ಕಿಲೋಮೀಟರ್ ಸರೌಂಡಿಂಗಲ್ಲೇ ನೀವು ಎಲ್ಲ ಓಡಾಡೋ ಥರ ಇರುತ್ತೆ. ಇಲ್ಲೊಂದು ಸಣ್ಣದಾಗಿ ದೇವಸ್ಥಾನವೂ ಇತ್ತು, ಮತ್ತು ಹಳೆ ದೇವಸ್ಥಾನದಲ್ಲಿ ಇರುತ್ತಲ್ಲ ಕಲ್ಲುಗಳು, ಆ ವಿಗ್ರಹಗಳು, ಒಡೆದೋಗಿರೋ ವಿಗ್ರಹಗಳು, ಅದನ್ನೂ ಇಟ್ಟಿದ್ದಾರೆ ನೋಡೋಕ್ಕೆ, ಅದನ್ನು ಚೆನ್ನಾಗಿತ್ತು. ಇವಾಗ ನೀವು ನೋಡ್ಬೋದು ತುಂಬಾ ಹಳೆ ಕಾಲದಲ್ಲಿ ಯೂಸ್ ಮಾಡಿದಂತ ತೇರು ಸಹ ಇಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಹಳೆಯದು, ಅದನ್ನ ನೋಡಿದ್ರೇನೆ ಗೊತ್ತಾಗ್ತದೆ. ಅದ್ರ ಪಕ್ಕದಲ್ಲೇ ಮಕ್ಕಳು ಆಟ ಆಡಕ್ಕೆ ಒಂದು ಒಳ್ಳೆ ಪ್ಲೇ ಗ್ರೌಂಡ್ ಇದೆ, ನೀವು ಆರಾಮಾಗಿ ಮಕ್ಕಳ ಜೊತೆ ಬಂದ್ರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು.
ಇಲ್ಲಿಂದ ನಿಮ್ಗೆ ಮ್ಯೂಸಿಯಮ್ಸ್ ಇದಾವೆ. ಆ ಮ್ಯೂಸಿಯಮ್ಸ್ ಅಲ್ಲಿ ನಿಮ್ಗೆ ಕ್ಯಾಮರಾ ಅಲೌಡ್ ಇಲ್ಲ ಅನ್ನೋದ್ರಿಂದ ಯಾವ್ದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ. ಬಟ್ ಒಳಗಡೆ ಏನಿದೆ ಅಂದ್ರೆ ಹಳೆ ಕಾಲದಲ್ಲಿ ಯೂಸ್ ಮಾಡಿರೋದಂತ ಈ ಮಚ್ಚು ಈ ತರ ಏನೆಲ್ಲ ಇರುತ್ತಲ್ಲ ಅದೆಲ್ಲ ಇದೆ. ಮತ್ತೆ ಹಳೆ ಕಾಲದಲ್ಲಿ ಟಿವಿ ಈ ತರ ಏನು ಇರ್ಲಿಲ್ವಲ್ಲ, ಆವಾಗ ಫುಲ್ ಅಂಡ್ ಫುಲ್ ನಿಮ್ಗೆ ಊರೀಚೆ ಒಂಥರ ನಾಟಕ ತರ ಮಾಡ್ತಿದ್ರು. ಅವಾಗ ಯೂಸ್ ಮಾಡಿದಂತ ಐಟಮ್ಸು ಅದನ್ನೆಲ್ಲ ಇಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಅಂಗಡಿನೂ ಸಹ ಇದೆ, ಇಲ್ಲಿ ನೀವು ಬೇಕಾದ್ರೆ ಏನಾದ್ರೂ ಪರ್ಚೇಸು ಮಾಡ್ಕೋಬಹುದು ಮಣ್ಣಲ್ಲೇ ಮಾಡಿರೋಂಥ ವಸ್ತುಗಳನ್ನ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಪಂಚಾಯತ್ ಕಟ್ಟೆನ ಮಾಡಿದ್ದಾರೆ, ಅದರಿಂದನೇ ಆಲ್ದ ಮರನೂ ಸಹ ಇದೆ. ಅದನ್ನು ನೋಡೋಕ್ಕೆ ಒಂದು ರಿಯಲಿಸ್ಟಿಕ್ ಫೀಲ್ ಬರ್ತಿದೆ. ಅದಾದ್ಮೇಲೆ ಬಾತುಕೋಳಿಗಳು ಸಹ ಇದಾವೆ, ನೋಡೋಕ್ಕೆ ತುಂಬಾ ಸುಂದರವಾಗಿತ್ತು. ನಿಮ್ಮ ಮಕ್ಳು ಯಾರಾದ್ರೂ ಇದ್ರೆ ಮರಿದೆ ಕರ್ಕೊಂಬಂದು ತೋರಿಸುವಂತ ಜಾಗ ಅನ್ನೋದ್ರಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಗೈಸ್.